ನಿನ್ನೆ ಸನಾತನ ಧರ್ಮದ ಕುರಿತಂತೆ ಉದಯನಿಧಿ ಸ್ಟಾಲಿನ್ ಕೊಟ್ಟಿರುವಂತಹ ಹೇಳಿಕೆ ಇಂಡಿಯಾ ಒಕ್ಕೂಟದ ಮೈತ್ರಿಕೂಟದ ದಿಕ್ಕು ಮತ್ತು ಆಲೋಚನೆಗಳು ಯಾವ ರೀತಿ ಇದೆ ಎನ್ನುವಂಥದ್ದು ಮೊದಲ ಹೇಳಿಕೆಯಿಂದ ಇವತ್ತು ಹೊರಗೆ ಬಿದ್ದಿದೆ. ಡಿಎಂಕೆಯಿಂದ ಆರಂಭವಾಗಿ ಎಲ್ಲ ಒಕ್ಕೂಟಗಳು ಕೂಡ ಹಿಂದೂ ಧರ್ಮವನ್ನು ಸನಾತನ ಧರ್ಮವನ್ನು ಟೀಕೆ ಮಾಡುವಂಥದ್ದೇ ಇದರ ಇರುವಂಥ ಇಡನ್ ಅಜೆಂಡಾ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಈ ರೀತಿ ಹಿಂದೂ ಧರ್ಮದ ಕುರಿತಂತೆ ಸನಾತನ ಧರ್ಮದ ಕುರಿತಂತೆ ಇವರ ಹೇಳಿಕೆಗಳು ಇದೇ ರೀತಿ ಮೊದಲಲ್ಲ. ಸನಾತನ ಧರ್ಮವನ್ನು ಸಂಸ್ಕೃತಿಯನ್ನು ಅವಹೇಳನ ಮಾಡ್ತಾ ಮಾಡ್ತಾ ವಂಶ ಪಾರಂಪರ್ಯವಾಗಿ ಆಡಳಿತವನ್ನು ಅಧಿಕಾರವನ್ನು ಅನುಭವಿಸ್ತಾನೆ ಬಂದಿದ್ದಾರೆ. ಉದಯನಿಧಿ ಅಂತ 100 ತಲೆಮಾರುಗಳು ಕೂಡ ಸನಾತನ ಧರ್ಮವನ್ನು ಟೀಕೆ ಮಾಡಿದರೆ ಅದನ್ನು ಜೀರ್ಣ ಮಾಡಿಕೊಳ್ಳುವಷ್ಟು ಶಕ್ತಿ ಸನಾತನ ಧರ್ಮಕ್ಕಿದ್ದೇ ಇದೆ. ಸೂರ್ಯನಿಗೆ 100 ಜನ ಸೇರಿ ಉಗುಳಿದ್ರೆ ಸೂರ್ಯನ ಪ್ರಖರತೆ ಏನು ಕಡಿಮೆ ಆಗೋದಿಲ್ಲ. ಅದೇ ರೀತಿ ಸನಾತನ ಧರ್ಮ ನಿತ್ಯ ನೂತನ, ಅದು ಅಜೇಯ, ಅದು ಅಮರ. ಯಾರೋ 4 ಜನ ಮಾತಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅದರ ಪ್ರಖರತೆ, ಅದರ ಪಾವಿತ್ರ್ಯತೆಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ ಇವತ್ತು ಅವರ ಜೊತೆಗೆ ಮೈತ್ರಿಕೂಟವನ್ನು ಮಾಡಿಕೊಳ್ತಾ ಈ ಹೇಳಿಕೆಯನ್ನು ಅವರು ಸಮರ್ಥಿಸ್ಕೊಳ್ತಾರ. ಸನಾತನ ಧರ್ಮವನ್ನು ಡೆಂಗ್ಯೂ ಮತ್ತು ಮಲೇರಿಯಾಕ್ಕೆ ಹೋಲಿಸಿದಂತೆ ಕಾಂಗ್ರೆಸ್ ಕೂಡ ಅದನ್ನು ಸಮರ್ಥಿಸ್ಕೊಳ್ಳುತ್ತಾ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಇವತ್ತಿನ ಸಚಿವರು ಅವತ್ತಿನ ನಾಯಕರು ಹಿಂದೂ ಅಂತಂದರೆ ಅಶ್ಲೀಲ ಅನ್ನುವಂಥ ಮಾತನ್ನು ಅವರೇ ಅವತ್ತು ಉಲ್ಲೇಖ ಮಾಡಿದರು. ಈ ರೀತಿ ಇವತ್ತು ನಿರಂತರವಾಗಿ ಈ ಸನಾತನ ಧರ್ಮವನ್ನು ಟೀಕೆ ಮಾಡುವಂಥ ಪರಂಪರೆಗಳು ಪ್ರತಿನಿತ್ಯ ಇವತ್ತು ಮುಂದುವರಿತಾನೆ ಇದೆ. ಸಮಾನತೆಯ ಹೆಸರಿನಲ್ಲಿ ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ, ಸಮಾನತೆ ಬೇಕು ಅಂತ ಹೇಳಿ. ಅವರ ಕುಟುಂಬವನ್ನು ಬಿಟ್ಟು ಅಧಿಕಾರವನ್ನು ಕೊಡಲಿಕ್ಕೆ ಯಾರೂ ಕೂಡ ತಯಾರಿಲ್ಲ. ಸಮಾನತೆಯ ಭಾಷಣವನ್ನು ಮಾಡ್ತಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಅಧಿಕಾರವನ್ನು ಕೊಡಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಶರದ್ ಪವಾರ್ ಅವರ ಪುತ್ರನಿಗೆ ಅಧಿಕಾರವನ್ನು ಕೊಡಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಡಿಎಂಕೆಯಿಂದ ಸ್ಟಾಲಿನ್, ಈಗ ಉದಯನಿಧಿ, ಉದ್ಭವ್ ಠಾಕ್ರೆಯಿಂದ ಆದಿತ್ಯ ಠಾಕ್ರೆ, ಈ ರೀತಿ ಸಮಾನತೆಯನ್ನು ಜನರಿಗೆ ಬೋಧನೆಯನ್ನು ಮಾಡ್ತಾ ಅಧಿಕಾರವನ್ನು ಮಾತ್ರ ತಮ್ಮ ಕುಟುಂಬದಲ್ಲೇ ಇಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಎಲ್ಲ ಒಕ್ಕೂಟಗಳು ಕೂಡ ಮಾಡ್ತಾನೆ ಬಂದಿದೆ. ಸಿದ್ದರಾಮಯ್ಯನವರು ಕೂಡ ಸಮಾಜವಾದದ ಭಾಷಣವನ್ನು ಮಾಡ್ತಾ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ಮಾಡೋದ್ರ ಮುಖಾಂತರ ತನ್ನ ಮಗನಿಗೆಲ್ಲ ಒಂದರ ಕಡೆ ಅಧಿಕಾರವನ್ನು ಕೊಡಿಸ್ಬೇಕು ಅನ್ನುವ ಕಾರಣಕ್ಕೆ ಮೈಸೂರಿನಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದು ಕೂಡ ನೋಡಿದ್ದೇವೆ. ಯಾರು ಸನಾತನ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಇಲ್ಲಿಯ ತನಕ ಮಾತಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಮನೆಯಲ್ಲಿ ಭಗವಂತನ ಆರಾಧನೆಯನ್ನು ಮಾಡ್ತಾನೆ ಇರೋರು. ಮನೆಯಲ್ಲಿ ಪೂಜೆ ಹೋಮಗಳನ್ನು ಮಾಡಿಯೇ ಹೊರಗೆ ಬರೋದು. ಅವರಿಗೆ ಆತ್ಮರಕ್ಷಣೆ ಸಿಗಬೇಕು, ಸಮಾಧಾನ ಸಿಗಬೇಕು ಅಂತಂದರೆ ಭಗವಂತನ ಆರಾಧನೆಯನ್ನು ಮನೇಲಿ ಮಾಡ್ತಾರೆ. ಅಧಿಕಾರ ಬೇಕು ಅಂತೇಳಿ ಹೊರಗಡೆ ಬಂದು ಸನಾತನ ಧರ್ಮವನ್ನು ಟೀಕೆ ಮಾಡ್ತಾ ಬಂದಿದ್ದಾರೆ. ಭಾಗ್ಯಲಕ್ಷ್ಮಿ ಯೋಜನೆಯ ಮೊದಲ ಬಾಂಡು ಚಾಮುಂಡೇಶ್ವರಿಗೆ ಕೊಡೋದ್ರ ಮುಖಾಂತರ ಅದರ ಅನುಗ್ರಹವನ್ನು ಕೂಡ ರಾಜ್ಯ ಸರ್ಕಾರ ಇವತ್ತು ಪಡ್ಕೊಂಡಿದೆ. ಒಟ್ಟಾರೆ ಇವತ್ತು ಒಕ್ಕೂಟದ ಆಶಯ ಏನು ಅಂತ ಕೇಳಿದರೆ ಹಿಂದೂ ಧರ್ಮವನ್ನು ಟೀಕೆ ಮಾಡ್ತಾ ಉಳಿದವರನ್ನ ಓಲೈಸಬೇಕು, ನಮ್ಮನ್ನು ಈಯಾಳಿಸಬೇಕು ಅನ್ನುವಂಥದ್ದು ಅವರ ಪ್ರವೃತ್ತಿಯಾಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ದೇಶದ ಜನ ಒಕ್ಕೂಟದ ಮಾನಸಿಕತೆ ಏನು ಅನ್ನೋದನ್ನು ಖಂಡಿತ ಅರ್ಥ ಮಾಡಿಕೊಳ್ತಾರೆ. ಉದಯನಿಧಿ ಅಲ್ಲ, ಅವರ 100 ತಲೆಮಾರುಗಳು ಕೂಡ ಸನಾತನ ಧರ್ಮವನ್ನು ಟೀಕೆ ಮಾಡಿದರೆ ಅದು ಕಾಲಕಾಲಕ್ಕೆ ಅವರೆಲ್ಲರನ್ನೂ ಕೂಡ ಜೀರ್ಣ ಮಾಡಿಕೊಳ್ಳುತ್ತೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಒಕ್ಕೂಟದ ಮಾನಸಿಕತೆಯನ್ನು ದೇಶದ ಜನ ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ನಾನು ವಿನಂತಿಸ್ತೇನೆ. ಈ ರೀತಿ ಭಾವನೆಗಳಿಗೆ ತೊಂದರೆ ಆದಾಗ 16 ಜನ ಮೊಕದ್ದಮೆಗಳನ್ನು ದಾಖಲಿಸ್ತಾರೆ. ಬಿಜೆಪಿಯ ಕಾನೂನು ವಿಭಾಗ ಇದನ್ನು ಯಾವ ರೀತಿ ಯೋಚನೆ ಮಾಡುತ್ತೆ ಅನ್ನೋದನ್ನು ಕಾನೂನು ವಿಭಾಗ ಯೋಚನೆ ಮಾಡುತ್ತೆ. ಬಟ್ ಈ ರೀತಿ ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡೋದನ್ನು ಯಾವುದೇ ಕಾರಣಕ್ಕೂ ಸಮಾಜ ಮುಂದಿನ ದಿನಗಳಲ್ಲಿ ಸಹಿಸೋದಿಲ್ಲ ಅನ್ನೋದನ್ನು ಕೂಡ ನಾನು ಎಚ್ಚರಿಸ್ತೇನೆ ಅಷ್ಟೇ. ಕಾಂಗ್ರೆಸ್ ಸ್ಟ್ಯಾಂಡ್ ಬಗ್ಗೆ ಆಗ್ರಹಿಸ್ತೀರಾ? ಹೌದು, ಇದು ಉದಯನಿಧಿ ಸ್ಟಾಲಿನ್ನ ಹೇಳಿಕೆ. ಅವರು ಅವರ ಮೈತ್ರಿಕೂಟ ಅದು, ಡಿಎಂಕೆ ಜೊತೆಗೆ ಕಾಂಗ್ರೆಸ್ಸಿನ ಮೈತ್ರಿಕೂಟ. ಇವತ್ತು ಇಂಡಿಯಾದ ಒಕ್ಕೂಟದಲ್ಲಿ ಇರೋರು ಉದಯನಿಧಿ ಸ್ಟಾಲಿನ್ ಅನ್ನ ಮೈತ್ರಿಕೂಟ ಒಪ್ಕೊಳ್ತಾ, ಹಾಗಾದ್ರೆ ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ ಅವರು ಸ್ಪಷ್ಟ ಮಾಡ್ತಾರೆ. ಎಲ್ಲದನ್ನು ಕೂಡ ಹೇಳಬೇಕು. ನಾನು ಅದಕ್ಕೆ ಹೇಳಿದ್ದು, ಜಾರಕಿಹೊಳಿ ಅವತ್ತು ಹಿಂದೂ ಅಶ್ಲೀಲ ಅಂತಂದಾಗ ಉಳಿದವರೆಲ್ಲರೂ ಕೂಡ ಮೌನವಾಗಿದ್ರು. ಇವತ್ತು ಒಂದು ಕಡೆ ಒಬ್ರು ಹೇಳಿಕೆಯನ್ನು ಕೊಡೋದು, ಇನ್ನೊಬ್ರು ಇದನ್ನು ಸಮರ್ಥಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಹಾಗಾಗಿ ಮೈತ್ರಿಕೂಟದ ಮೊದಲ ಹೇಳಿಕೆ ಇವತ್ತು ಹೊರಗೆ ಬಿದ್ದಿದೆ.
ಅವರ ಇಡನ್ ಅಜೆಂಡಾದ ಮೊದಲ ಹೇಳಿಕೆ ಇವತ್ತು ಹೊರಗೆ ಬಿದ್ದಿದೆ. ಬಹುಶಃ ಸರಣಿ ರೂಪದಲ್ಲಿ ಹಿಂದೂಗಳನ್ನು ಅವಹೇಳನ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಇದು ನಡೀಬಹುದು ಅಂತ ನಾನು ಅನ್ಕೊಳ್ತೇನೆ.